ನಮಸ್ಕಾರ ಬಂಧುಗಳೇ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ನಮಗೆ ಯಶಸ್ಸಿಯಾಗುತ್ತದೆ ಯಾವ ಕೆಲಸದಿಂದ ಯಶಸ್ಸು ಆಗ್ತೇನೆ ಅದಕ್ಕಿರುವ ಸೂಚನೆಗಳೇನು ಅಂದರೆ ನನಗೆ ಉತ್ತಮವಾದ ಒಂದು ಕೆಲಸ ಸಿಗುತ್ತದೆ ನಾನು ಮಾಡುತ್ತಿರುವ ಕೆಲಸದಲ್ಲಿ ನನಗೆ ಆಗುತ್ತದೆ ನಾನು ಇದರಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವೇ ನನಗೆ ಅಂಥ ಕೆಲಸ ಕೂಡ ಸಿಗುತ್ತದೆ ಇಂಥ ಕೆಲಸ ಸಿಗುತ್ತದೆ ಎಂಬುದನ್ನು ಯೋಚಿಸುತ್ತಾ ಜನರು ಸಮಯವನ್ನು ಹಾಳು ಮಾಡ್ತಿದ್ದಾರೆ ಅಂತಹ ವಿಷಯಗಳನ್ನು ನಾವು ಯೋಚನೆ ಮಾಡುವಾಗ ನನ್ನ ಕೆಲಸ ಹೇಗಿರುತ್ತೆ ನಾನು ಅದನ್ನು ದುಡಿಯಲು ಸಾಧ್ಯವೇ ನನ್ನ ನಾನು ಡೆವಲಪ್ ಆಗ್ತೇನೆ ನಾನು ಯಶಸ್ವಿ ಆಗ್ತೇನೆ ಎಂಬುದನ್ನು ಚಿಂತೆ ಅವರನ್ನು ಕಾಡ್ತಾ ಇರುತ್ತದೆ ಅಂತಹ ವ್ಯಕ್ತಿಗಳ ಅರ್ಥಗಳನ್ನು ನೋಡಿದಾಗ ಅವರಿರುವಂತಹ ಕೆಲಸ ಅವರು ಮಾಡುತ್ತಿರುವಂಥ ಕೆಲಸ ಅವರಿಗೆ ಸರಿಯಾಗಿ ಅಭಿವೃದ್ಧಿ ಪಥದ ಹತ್ರ ಅವರು ಅದರಲ್ಲಿ ಬೆಳೆಯಲು ಸಾಧ್ಯವೇ ಎಂಬುದನ್ನು ಹೇಳಿ ತಿಳಿಯಲು ಸಾಧ್ಯವಿದೆ ಅಂದರೆ ಅವರಿಗೆ ಮಾಡ್ತಿರುವ ಉದ್ಯೋಗ ಅಥವಾ ಇದಕ್ಕಿಂತ ಉತ್ತಮವಾದ ಉದ್ಯೋಗ ಸಿಗುತ್ತದೆ ಎಂಬ ವಿಚಾರವನ್ನು ತಿಳಿದುಕೊಂಡು ತಮ್ಮ ಜೀವನದ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಅವರು ಅಂದುಕೊಂಡ ಹಾಗೆ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಹತ್ತ ನೋಡಿ ನಮಗೆ ತಿಳಿಯಬಹುದು ಅಂತಹ ವಿಚಾರಗಳು ಅನ್ನು ಒಳಗೊಂಡಂತಹ ಒಂದು ವಿಡಿಯೋವನ್ನು ಬಿ ಎಂ ಪಿ ಚರಂಜೀರಿ ಸತಂತ್ರವರು ತಯಾರಿಸಿಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಹೇಳುವ ಮೊದಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳಕೋಹೋಗುದು ಯಾವ ರೀತಿಯ ಗುಡ್ ಜಾಬ್ ಇನ್ ಹ್ಯಾಂಡ್ಸ್ ಆನ್ ಅಂತ ಯಾವ ರೀತಿಯಲ್ಲಿ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತದೆ ನೀವು ಮಾಡುತ್ತಿರುವ ಕೆಲಸದಿಂದ ಉತ್ತಮ ಪ್ರತಿಫಲ ದೊರೆತು ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಹಾಗೆ ನಿಮ್ಮ ಜೀವನ ಮಟ್ಟ ಸುಧಾರಿಸುತ್ತದೆಯೇ ನೀವು ಈ ಜಾ ಈ ಕೆಲಸದಿಂದಲೇ ನೀವು ಹಣ ಸಂಪಾದನೆ ಮಾಡಲು ಸಾಧ್ಯವೇ ಅದಕ್ಕಿರುವಂಥ ಏನಾದರೂ ಸೂಚನೆ ಇದೆಯೇ ಎಂಬುದನ್ನು ನಿಮ್ಮ ಹಸ್ತ ನೋಡಿ ತಿಳಿಯಬಹುದು ನಿಮ್ಮ ಹಸ್ತ ನೋಡಿ ತಿಳಿದಾಗ ನಿಮಗೆ ಮುಂದೆ ಒಟ್ಟು ಭವಿಷ್ಯ ಇರುವ ವಿಚಾರಗಳು ನಿಮಗೆ ಉತ್ತಮ ಕೆಲಸ ದೊರೆಯುವಂಥ ವಿಚಾರಗಳು ನಿಮಗೆ ಉತ್ತಮವಾದಂಥ ರೀತಿಯ ಬದುಕನ್ನು ಸಾಗಿಸುವಂಥ ವಿಚಾರಗಳು ತಿಳಿದುಬರುತ್ತದೆ ಇದನ್ನೆಲ್ಲ ವಿವರಿಸುವ ಮೊದಲು ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಕಟ್ಟಿಕೊಳ್ಳಬೇಕು ಎಂಬುದರ ಬಗ್ಗೆ ಯೋಚಿಸಿ ಅದರಂತೆ ನಿರ್ಧಾರ ಮಾಡಿ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡ್ರಿ ಹತ್ತಾರು ಜನರು ಹಲವಾರು ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಲಿ ಎಂಬ ಚಿಂತೆಯಲ್ಲಿ ಕಾಯುತ್ತಿದ್ದಾರೆ ಅಂತಹ ಆಸಕ್ತಿ ಮತ್ತು ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದವರು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ವ್ಯವಸ್ಥೆ ಇದೆ ನಿಮಗೆ ಅಂತಹ ಆಸಕ್ತಿ ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸೋ ಸಾಕು ಎಸ್ ಅಂತ ಕಳಿಸೋ ಸಾಕು ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಅಂತ ಹೇಳಿ ಕಳಿಸೋ ಸಾಕು ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನಿಮಗೆ ತಿಳಿಸಲಾಗುವುದು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯವನ್ನು ನೋಡಿ ನಿಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ಬದಲಾಯಿಸಿಕೊಳ್ಳಬೇಕು ಯಾವ ರೀತಿ ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಯಾವ ರೀತಿ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಆದರೆ ಇದರಲ್ಲಿ ನಂಬಿಕೆ ಆಸಕ್ತಿ ಇದ್ದವರು ಮಾತ್ರ ಇದನ್ನು ಬಳಸಿಕೊಳ್ಳಬಹುದು ಈಗ ನಾನು ವಿಷಯಕ್ಕೆ ಬರುತ್ತೇನೆ ನಾವು ಇವತ್ತು ನಮಗೆ ಉತ್ತಮವಾದ ಒಂದು ಕೆಲಸ ಸಿಗುವಂತಹ ಸಾಧ್ಯತೆ ಇದೆಯೇ ಅಥವಾ ನಾನು ಮಾಡುತ್ತಿರುವ ಕೆಲಸದಲ್ಲಿ ಉತ್ತಮವಾದ ಅವಕಾಶಗಳಿವೆಯೇ ನಾನು ನಾನು ಬಯಸಿದಂತೆ ನನ್ನ ಜೀವನವನ್ನು ನಡೆಸಲು ಸಾಧ್ಯವೇ ಎಂಬ ವಿಚಾರ ಬಗ್ಗೆ ತಿಳಿದುಕೊಳ್ಳೋಣ ಈಗ ಮೊದಲನೇದಾಗಿ ನಾವು ಎಷ್ಟೋ ಜನರು ಹೇಳ್ತಾರೆ ನನಗೆ ಸರ್ಕಾರಿ ಕೆಲಸ ಸಿಗಲಿಲ್ಲ ನನಗೆ ಕೆಲಸ ಯಾಕೆ ಸಿಗಲಿಲ್ಲ ಎಂಬ ವಿಚಾರವನ್ನು ಹೇಳುತ್ತಾರೆ ಯಾಕೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ ಎಂಬುದರ ಬಗ್ಗೆ ಅವರು ನಿರಾಸೆಯನ್ನು ಪಡುತ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಕರ್ಮಕ್ಕೆ ಸರಿಯಾದ ಫಲ ದೊರೆಯುತ್ತದೆ ಎಂಬುದು ನಮ್ಮ ನಂಬಿಕೆ ಆದರೆ ಮಾಡಿದ ಕೆಲಸಕ್ಕೆ ಫಲ ಸಿಗುತ್ತದೆ ಏನು ಫಲ ಕೆಲಸ ಮಾಡ್ತೀರೋ ಅದಕ್ಕೆ ಫಲ ಸಿಗುತ್ತದೆ ಎಂಬ ಒಂದು ಸೂಚನೆ ಈಗ ನೋಡಿ ಸೂರ್ಯ ರೇಖೆಯನ್ನು ನೋಡೋಣ ಇದು ನೋಡಿ ಇದು ನಮ್ಮ ಸೂರ್ಯಬರಳು ಅದರ ಕೆಳಗಿರುವುದೇ ಸೂರ್ಯರೇಖೆ ಹೀಗೆ ಇದು ಸೂರ್ಯರೇಖೆ ಈ ಸೂರ್ಯರೇಖೆ ಒಂದಾಗಿದ್ದು ಇವರು ಈ ರೀತಿ ಇದ್ದರೆ ಅಬರ ಅಭಿಪ್ರಾಯ ಒಂದೇ ಆಗಿರುತ್ತದೆ ಅವರು ಯಾವುದೇ ಒಂದು ಕೆಲಸಕ್ಕೆ ಸೇರಿದರೆ ಆ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದ ಅರ್ಥ ಅಂದರೆ ಸರಿಯಾದ ಯಾವುದೇ ಕಟ್ಟಾಗಿರಬಾರ್ದು ಮಧ್ಯದಲ್ಲಿ ಯಾವುದೇ ರೀತಿಯ ಕಟ್ಟಾಗಿರ್ಬೋದು ಹೀಗೆ ಏಕವಾಗಿ ನಿಮ್ಮ ಈ ಸೂರ್ಯ ಪರ್ವ ಉಬ್ಬಿದ್ದು ಅದರ ಮೇಲೆ ಒಂದೇ ಸೂರ್ಯ ರೇಖೆ ಇದ್ದರೆ ನೀವು ಒಂದೇ ಅಭಿಪ್ರಾಯವನ್ನು ಹೊಂದಿರುತ್ತೀರಿ ಆ ಅಭಿಪ್ರಾಯದಲ್ಲೇ ನೀವು ಕೆಲಸಕ್ಕೆ ಸೇರುತ್ತೀರಿ ಆ ಕೆಲಸವನ್ನು ಯಶಸ್ವಿಯಾಗಿ ನೀವು ಮಾಡುತ್ತೀರಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿಯಾಗ್ತೀರಿ ಈ ಒಂದು ವೇಳೆ ಎರಡು ರೇಖೆಗಳಿದ್ದರೆ ಹೀಗೆ ಎರಡು ರೇಖೆಗಳಿದ್ದರೆ ಎರಡು ಅಭಿಪ್ರಾಯಗಳಿರುತ್ತದೆ ನಿಮ್ಮ ಒಂದೇ ಅಭಿಪ್ರಾಯ ಅಲ್ಲ ಆ ಕೆಲಸ ಮಾಡಲು ಈ ಕೆಲಸ ಮಾಡಲು ಆ ಕೆಲಸ ಮಾಡಲು ಈ ಕೆಲಸ ಮಾಡಲು ಎಂಬ ಒಂದು ಅನುಮಾನ ಆದುದರಿಂದ ಇವರು ಕಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕೆಲಸ ಮಾಡಲು ಆದರೆ ಕಷ್ಟಪಟ್ಟರೆ ಮಾತ್ರ ಇವರಿಗೆ ಪ್ರತಿಫಲ ಸಿಗುತ್ತೆ ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಅವರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಿದರೆ ಮಾತ್ರ ಇವರಿಗೆ ಪ್ರತಿಫಲ ಸಿಗುತ್ತೆ ಇಲ್ಲದಿದ್ದರೆ ಇವರಿಗೆ ಪ್ರತಿಫಲ ದೊರೆಯುವುದು ಕಷ್ಟ ಅಂದರೆ ಒಂದೇ ರೇಖೆ ಇದ್ದರೆ ಅವರಿಗೆ ಸುಲಭವಾಗಿ ಕೆಲಸಕ್ಕೆ ಸೇರ್ತಾರೆ ಸುಲಭವಾಗಿ ಕೆಲಸವನ್ನು ಮಾಡ್ತಾರೆ ಎರಡು ರೇಖೆಗಳಿದ್ದರೆ ಅವರಿಗೆ ಅನುಮಾನಗಳು ಜಾಸ್ತಿಯಾಗಿ ಯಾವ ಕೆಲಸ ಮಾಡಲಿ ಏನು ಕೆಲಸ ಮಾಡಲಿ ಎಂಬ ಶ್ರಮ ಪಡಬೇಕಾಗುತ್ತೆ ಎಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಈ ಒಂದು ರೇಖೆ ಅಡ್ಡ ಬಂತು ನೋಡಿ ಹೇಗಾದರೂ ಒಂದು ಈ ರೀತಿ ಎರಡು ರೇಖೆ ಇದ್ದಾಗ ಸೂರ್ಯ ರೇಖೆಗೆ ಬಲ ಬರುತ್ತದೆ ಅಂದರೆ ನೀವು ಯಶಸ್ವಿ ಆಗ್ತೀರಿ ಕಷ್ಟಪಡಬೇಕು ಹೆಚ್ಚಿನ ಕಷ್ಟವನ್ನು ನಿಮ್ಮ ಅಭಿಪ್ರಾಯಗಳು ಬದಲಾಗ್ತಿರೋದರಿಂದ ಹೆಚ್ಚಿನ ಶಕ್ತಿ ಬರುತ್ತದೆ ಆದ್ದರಿಂದ ನೀವು ಕೆಲಸ ಮಾಡಿದಷ್ಟು ನೀವು ಶಕ್ತಿ ನೀವು ಶ್ರಮಪಟ್ಟು ಕೆಲಸ ಮಾಡಿದಷ್ಟು ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ ನಿಮಗಂತೂ ಉದ್ಯೋಗ ಗ್ಯಾರಂಟಿ ಯಾವುದೇ ಒಂದು ಉದ್ಯೋಗವನ್ನಾದರೂ ಉತ್ತಮವಾದ ಒಂದು ಉದ್ಯೋಗ ನಿಮಗೆ ಸಿಗುತ್ತದೆ ಎಂಬುದು ಇದರ ಸೂಚನೆ ಒಂದಾದರೂ ಉದ್ಯೋಗ ಸಿಗುತ್ತೆ ಅದು ಎರಡಾದರೆ ನೀವು ಕಷ್ಟಪಟ್ಟಿದ್ದೀ ಕಷ್ಟಪಡಬೇಕಾಗುತ್ತೆ ಕಷ್ಟಪಟ್ಟು ನೀವು ಒಳ್ಳೆಯ ಉದ್ಯೋಗವೂ ಸಿಗುತ್ತದೆ ಉದ್ಯೋಗ ಸಿಗಬೇಕಾದರೂ ನೀವು ಕಷ್ಟಪಡಬೇಕಾಗುತ್ತದೆ ಕಷ್ಟಪಟ್ಟರೆ ಮಾತ್ರ ನಿಮಗೆ ಕೆಲಸ ಸಿಗುತ್ತದೆ ಈಗ ಒಂದು ವೇಳೆ ಈಗ ನೋಡಿ ನಾವು ಇದು ನೋಡಿ ಆಯಿತು ಈಗ ಈ ರೇ ನಮ್ಮ ಈ ರೇಖೆ ಇದೆ ಅಲ್ಲ ಸೂರ್ಯರೇಖೆ ಸೂರ್ಯರೇಖೆ ಮೇಲೆ ಹೀಗೆ ಹೀಗಿದ್ದರೆ ಹೀಗಿದ್ದರೆ ಇದು ಕೂಡ ಸರ್ಕಾರಿ ನೌಕರಿ ದೊರೆಯುತ್ತದೆ ಅಂದರೆ ಇದು ಸರ್ಕಾರಿ ನೌಕರಿಗೆ ಇರುವಂತಹ ಸೂಚನೆ ಒಂದೇ ರೇಖೆ ಇದ್ದು ಈ ರೀತಿ ಒಂದು ತ್ರಿಕೋಣ ಆ ರೇಖೆಯ ಮೇಲೆ ಇದ್ದರೆ ಅವರಿಗೆ ಸರ್ಕಾರಿ ನೌಕರಿ ಸರ್ಕಾರಿ ಉದ್ಯೋಗ ದೊರೆಯುತ್ತದೆ ಎರಡು ರೇಖೆಗಳಿದ್ದಾಗ ಇನ್ನೂ ಒಂದು ರೇಖೆ ಎರಡು ರೇಖೆಗಳಿದ್ದಾಗ ಹೀಗೆ ಅದಕ್ಕೆ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿಯಬೇಕು ಸರ್ಕಾರಿ ಉದ್ಯೋಗ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿಯಬೇಕು ಆಮೇಲೆ ಇದು ಒಂದು ವೇಳೆ ಒಂದು ರೇಖೆ ನೋಡಿ ಇಲ್ಲಿಂದ ಇಲ್ಲಿ ನೋಡಿ ಕಿರು ಬೆರಳು ಮತ್ತು ಅಂದರೆ ಬುಧವೆರಳು ಮತ್ತು ಸೂರ್ಯಬರಳ ಮಧ್ಯದಿಂದ ಒಂದು ರೇಖೆ ಬಂದು ಸೂರ್ಯ ರೇಖೆಗೆ ತಗಲಿರಬೇಕು ಸೂರ್ಯ ರೇಖೆಗೆ ತಗಲಿರಬೇಕು ಸಂದಿಂದ ರೇಖೆ ಶಕ್ತಿ ಅಂದರೆ ಈ ರೀತಿ ಬಂದಾಗ ಅವರಿಗೆ ಅವಕಾಶಗಳು ಹೆಚ್ಚಾಗುತ್ತದೆ ಅವರಿಗೆ ಒಂದ ಒಂದೊಂದು ಸರಿ ಎರಡು ಮೂರು ಕೆಲಸ ಸಿಗುವಂತಹ ಚಾನ್ಸಸ್ ಸಿಗುತ್ತೆ ಒಂದು ಅಥವಾ ಎರಡು ಮೂರು ಕೆಲಸ ಸಿಗುವಂಥ ಅದರಲ್ಲಿ ಯಾವುದು ಉತ್ತಮ ಎಂಬುದನ್ನು ಆರಿಸಿಕೊಳ್ಳುವಲ್ಲಿ ಅವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಒಂದೇ ಸರಿ ಅವರಿಗೆ ಹಲವು ರೀತಿಯಲ್ಲಿ ಹಲವು ಕಡೆ ಕೆಲಸ ಸಿಗುತ್ತೆ ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಎಂಬುದನ್ನು ಅವರು ತಿಳುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ಸರಿಯಾದ ಜನರ ಸಲಹೆಯನ್ನು ಪಡೆಯಬೇಕಾಗುತ್ತೆ ತಜ್ಞ ತಜ್ಞರಾದವರಿಂದ ಸಲಹೆ ಪಡೆಯಬೇಕಾಗುತ್ತದೆ ಹೀಗಿದ್ದಾಗ ಇವರಿಗೆ ಕೆಲಸ ಸಿಗುತ್ತೆ ಹಲವಾರು ಕೆಲಸ ಸಿಗುತ್ತೆ ಆ ಕೆಲಸದಲ್ಲಿ ಯಾವುದು ನಮಗೆ ಉತ್ತಮ ಎಂಬುದನ್ನು ತಿಳಿದು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಈಗ ನೋಡಿ ಅದು ಆಯಿತು ಈಗ ಈ ಥರ ಗುರುತಾಯಿತು ಈಗ ಧ್ವಜದ ಗುರುತು ಧ್ವಜದ ಗುರುತು ಹೆಂಗೆ ನಿಮಗೆ ಗೊತ್ತಾಗೆ ಇದು ಹೀಗೆ ನೋಡಿ ಸೂರ್ಯ ರೇಖೆಯಲ್ಲಿ ಈ ರೀತಿ ಇರುತ್ತೆ ಇದನ್ನು ನಾವು ಧ್ವಜರ ಗುರುತು ಧ್ವಜ ಗುರುತು ಅಂತೀವಿ ಗುರುತು ಇವರು ಕೆಲಸ ಮಾಡಿದರೆ ಯಾವುದೇ ಕೆಲಸಕ್ಕೆ ಸೇರಿದರೂ ಉತ್ತಮವಾದ ಕೆಲಸಕ್ಕೆ ಸೇರ್ತಾರೆ ಅವರದರಲ್ಲಿ ಯಶಸ್ವಿ ಆಗುತ್ತಾರೆ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗುತ್ತಾರೆ ಎಂಬುದರ ಸೂಚನೆ ಸೂರ್ಯರೇಖೆಯಲ್ಲಿ ಧ್ವಜದ ಗುರುತು ಧ್ವಜದ ಗುರುತು ಇದ್ದರೆ ಅವರು ಈ ಥರ ಧ್ವಜದ ಗುರುತು ಇದ್ದರೆ ಅವರು ತಾವು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಧನವನ್ನು ಅಂದರೆ ಹಣವನ್ನು ಸಂಪಾದನೆ ಮಾಡಿ ಅವರು ಹೆಚ್ಚಿನ ಐಶ್ವರ್ಯವಂತರಾಗುತ್ತಾರೆ ಎಂಬುದರ ಸೂಚನೆ ಇನ್ನು ಉತ್ತಮವಾದ ಸೂರ್ಯಪರ್ವ ಸೂರ್ಯಪರ್ವ ಉತ್ತಮವಾಗಿರಬೇಕು ಉಬ್ಬಿದಂತಿರಬೇಕು ಬೇರೆ ಕೈ ಪರ್ವಗಳಿಗಿಂತಲೂ ಇಲ್ಲಿರುವಂತಹ ಗುರುಪರ್ವ ಈ ಶನಿ ಪರ್ವ ಈ ಬುಧ ಪರ್ವಗಳಿಗಿಂತಲೂ ಉನ್ನತವಾಗಿರಬೇಕು ಹಾಗೂ ಉತ್ತಮವಾದಂತಹ ಈ ರೇಖೆ ಇರಬೇಕು ಉತ್ತಮವಾದಂತಹ ಸೂರ್ಯರೇಖೆ ಇರಬೇಕು ಹಾಗೇ ಸರ್ಕಾರಿ ಕೆಲಸ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತಾ ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಚಾನ್ಸಸ್ ಜಾಸ್ತಿಯಾಗಿರುತ್ತದೆ ಚಾನ್ಸ್ ಜಾಸ್ತಿಯಾಗಿರುತ್ತದೆ ಅದೇ ರೀತಿ ಭಾಗ್ಯರೇಖೆಯು ಈ ರೀತಿ ನೋಡಿ ಕಂಕಣದಿಂದ ಬಂದು ಶನಿ ಪರ್ವಕ್ಕೆ ಬಂದಿರಬೇಕು ಕಂಕಣದಿಂದ ಬಂದಿರಬೇಕು ಕಂಕಣದಿಂದ ಅದು ಶನಿ ಪರ್ವಕ್ಕೆ ಬಂದಿರಬೇಕು ಈಗಿದ್ದಾಗ ಆವಾಗ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತದೆ ಎಂಬುದು ಗ್ಯಾರಂಟಿ ಅಂದರೆ ಭಾಗ್ಯರೇಖೆಯನ್ನು ನೋಡಬೇಕು ಸೂರ್ಯರೇಖೆಯನ್ನು ನೋಡಬೇಕು ಈಗ ನೋಡಿ ಸೂರ್ಯರೇಖೆ ನೋಡಿ ಹಿಂಗಿರುತ್ತೆ ಹೀಗೆ ಕಟ್ಟಾದಂಗೆ ಮಧ್ಯದಲ್ಲಿ ಕಟ್ಟಾದಂಗೆ ಮಧ್ಯದಲ್ಲಿ ನೋಡಿ ಇಲ್ಲಿ ಕಟ್ಟಾದಂಗೆ ಇರುತ್ತೆ ನಾನು ತೋರ್ತೀನಿ ಕಟ್ಟಾದಂಗೆ ನೋಡಿ ಹಿಂಗೆ ಬಂದು ನೋಡಿ ಇಲ್ಲಿ ಕಟ್ಟಾದಂಗೆ ಇರುತ್ತೆ ಈ ರೀತಿ ಕಟ್ಟಾದಂಗೆ ಇದ್ದರೆ ಹೀಗಿದ್ದಾಗ ಅವರಿಗೆ ಕೆಲಸ ಸಿಗುವುದು ತಡವಾಗುತ್ತದೆ ಮೊದಲು ಮಾಡುವಂತಹ ಕೆಲಸಗಳಲ್ಲಿ ಅಂತಹ ಯಶಸ್ಸು ಕಾಣಿಸುವುದಿಲ್ಲ ಅವರು ಸಾಮಾನ್ಯವಾದ ಕೆಲಸಗಳನ್ನು ಮಾಡಿ ಅವರು ಜೀವನ ಮಾಡಿಸಬೇಕಾಗುತ್ತೆ ಆದರೆ ಸ್ವಲ್ಪ ವಯಸ್ಸು ಜಾಸ್ತಿ ಆದಮೇಲೆ ಒಂದು ಮೂವತ್ತು ವರ್ಷ ಹತ್ರ ಹತ್ರ ಆದಾಗ ಅವರಿಗೆ ಉತ್ತಮವಾದಂತಹ ಕೆಲಸ ಸಿಗುವಂಥ ಚಾನ್ಸಸ್ ಇದೆ ಎಂಬುದರ ಸೂಚನೆ ಯಾವುದು ಸೂರ್ಯರೇಖೆ ಹೀಗೆ ಕಟ್ಟಾಗಿದ್ದರೆ ಅಥವಾ ಅಲ್ಲಿ ಕಡಿತಗೊಂಡಿದ್ದರೆ ಅಥವಾ ಎರಡಾಗಿದ್ದರೆ ಅವರಿಗೆ ಜೀವನದಲ್ಲಿ ಕೆಲಸ ಸಿಗುವುದು ತಡವಾಗುತ್ತದೆ ಇನ್ನು ಗುರುಬೆರಳಿಗಿಂತ ನೋಡಿ ಈಗ ಇದು ಗುರುಬೆರಳು ಇದಕ್ಕಿಂತ ಈ ಬೆರಳು ಯಾವುದು ಸೂರ್ಯ ಬೆರಳು ಉದ್ದವಾಗಿದ್ದರೆ ಅಂದರೆ ಈ ಗುರುಬೆರಳಿಗಿಂತ ಈ ಸೂರ್ಯ ಬೆರಳು ಉದ್ದವಾಗಿದ್ದರೆ ಉದ್ದವಾಗಿದ್ದರೆ ಈ ರೀತಿಯ ಅದರಲ್ಲೂ ಆಮೇಲೆ ಇಂತಹ ರೇಖೆಗಳಿದ್ದರೆ ಉತ್ತಮವಾದ ರೇಖೆಗಳಿದ್ದರೆ ಸರ್ಕಾರಿ ನೌಕರಿ ಸಿಗುವುದು ಗ್ಯಾರಂಟಿ ಸರ್ಕಾರಿ ನೌಕರಿ ಸಿಗುವುದು ಗ್ಯಾರಂಟಿ ಇಂತಹ ರೇಖೆಗಳು ನಾನು ಮೊದಲು ಹೇಳಿದಂತಹ ರೇಖೆಗಳಿದ್ದಾಗ ಇದೆಲ್ಲ ಈ ರೇಖೆಗಳಿದ್ದು ಇಂಥ ರೇಖೆಗಳಿದ್ದು ಈ ರೇಖೆ ಹೀಗೆ ಇಲ್ಲಿವರೆಗೂ ಬಂದಿದ್ದರೆ ಯಾವುದು ಭಾಗ್ಯ ರೇಖೆ ಈ ಬೆರಳು ಅಂದರೆ ಈ ಗುರುಬೆರಳಿಗಿಂತ ಬೆರಳು ಉದ್ದವಾಗಿದ್ದರೆ ಇಷ್ಟು ಉದ್ದ ಉದ್ದವಾಗಿರಬೇಕು ಉದ್ದವಾಗಿದ್ದರೆ ಅವರಿಗೆ ಸರ್ಕಾರಿ ನೌಕರಿ ಸಿಗುತ್ತದೆ ಇಲ್ಲಿಂದ ಇದು ಮಂಗಳ ಪರ್ವ ಇಲ್ಲಿಂದ ಒಂದು ರೇಖೆ ಇಲ್ಲಿಂದ ಒಂದು ರೇಖೆ ಹೀಗೆ ಸೂರ್ಯ ಪರ್ವಕ್ಕೆ ಅಥವಾ ಸೂರ್ಯ ರೇಖೆಗೆ ಬಂದಿದ್ದರೆ ಒಂದು ಮಂಗಳ ಎರಡರಿಂದ ಮಂಗಳ ಎರಡರಿಂದ ಒಂದು ರೇಖೆ ಸೂರ್ಯಪರ್ವದ ರೇಖೆಗೆ ಸೂರ್ಯಪರ್ವದಲ್ಲಿರುವಂತಹ ರೇಖೆಗೆ ಬಂದಿದ್ದರೆ ಅವರು ರಕ್ಷಣಾ ಇಲಾಖೆ ಅಥವಾ ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಸೌಭಾಗ್ಯ ದೊರೆಯಬಹುದು ಅಂದರೆ ಅದರಲ್ಲಿ ಅವರು ಯಶಸ್ವಿ ಆಗುತ್ತಾರೆ ಅಂತಹ ಕೆಲಸಗಳಿಂದ ಅವರು ಸೌಭಾಗ್ಯವಂತರಾಗುತ್ತಾರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಈಗ ನೋಡಿ ಮಂಗಳ ಅಲ್ಲ ಚಂದ್ರನಿಂದ ಚಂದ್ರನಿಂದ ಸೂರ್ಯಪರ್ವಕ್ಕೆ ಇಲ್ಲಿಂದ ನೋಡಿದು ನಮಗೆ ಗೊತ್ತು ಸೂರ್ಯ ಇಲ್ಲ ಚಂದ್ರ ಚಂದ್ರನಿಂದ ಸೂರ್ಯಪರ್ವಕ್ಕೆ ಹೀಗೆ ಒಂದು ಗೆರೆ ಬಂದಿದ್ದಾರೆ ಸೂರ್ಯಪರ್ವಕ್ಕೆ ಒಂದು ಗೆರೆ ಬಂದಿದ್ದಾರೆ ಅವರು ಹೊರದೇಶಕ್ಕೆ ಹೋಗಿ ವಿದೇಶಕ್ಕೆ ಹೋಗಿ ಕಲಿತು ಅಲ್ಲಿ ಕೆಲಸ ಮಾಡಿ ಜೀವನವನ್ನು ಉತ್ತಮಪಡಿಸಿಕೊಂಡು ಹೆಚ್ಚಿನ ಸೌಭಾಗ್ಯಗಳನ್ನು ಪಡೆಯುತ್ತಾರೆ ಅವರಿಗೆ ಉತ್ತಮ ಜೀವನದಲ್ಲಿ ಉತ್ತಮವಾದಂತಹ ಸೌಭಾಗ್ಯಗಳು ದೊರೆಯುತ್ತದೆ ಎಂಬುದರ ಸೂಚನೆಯಾಗಿದೆ ಈಗ ರೇಖೆಯಿಂದ ಇದು ನಿಮಗೆ ಗೊತ್ತಿದೆ ರೇಖೆಯಿಂದ ಒಂದು ರೇಖೆ ಹೀಗೆ ರೇಖೆಯಿಂದ ಒಂದು ರೇಖೆ ಹೀಗೆ ಸೂರ್ಯ ರೇಖೆಗೆ ಬಂದಿದ್ದರೆ ಸೂರ್ಯ ರೇಖೆಗೆ ಬಂದಿದ್ದರೆ ಸೂರ್ಯರೇಖೆ ಅವರೂ ಸಹ ನೌಕರಿಯನ್ನು ಸರ್ಕಾರಿ ನೌಕರಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂದರೆ ಭಾಗ್ಯರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ ಬೇಗನೆ ಕೆಲಸ ಸಾಧ್ಯತೆ ಭಾಗ್ಯರೇಖೆಯಾಗಲು ಇದೇ ರೀತಿಯ ಬಂದಿರಬೇಕು ಬೇರೆ ಕಡೆಗೆ ಕಟ್ಟಾಗಿರಬಾರದು ಇದು ಚೆನ್ನಾಗಿ ಇಲ್ಲಿ ಭಾಗ್ಯರೇಖೆಯಲ್ಲಿ ಬಂದಿರಬೇಕು ಪರ್ವಕ್ಕೆ ಕಟ್ಟಾಗದೆ ಬಂದಿರಬೇಕು ಹಾಗಿದ್ದಾಗ ಅವರಿಗೆ ಬೇಗನೆ ಒಳ್ಳೆಯ ಉದ್ಯೋಗ ಹೆಚ್ಚಿನ ಹಣ ಸಂಪಾದನೆ ಉದ್ಯೋಗ ಸಿಗುವಂಥ ಸಾಧ್ಯತೆ ಇದೆ ಅದೇ ರೀತಿ ಈ ಹೆಬ್ಬೆಟ್ಟು ಇದೆಲ್ಲ ಹೆಬ್ಬೆಟ್ಟು ಉದ್ದವಾಗಿದ್ದರೆ ಸಾಮಾನ್ಯಕ್ಕಿಂತ ಉದ್ದವಾಗಿದ್ದರೆ ಹಾಗೂ ಸೂರ್ಯ ಪರ್ವದಲ್ಲಿ ಈ ಸೂರ್ಯ ರೇಖೆ ಹೀಗೆ ಹೀಗೆ ಒಂದು ರೇಖೆ ಹೀಗೆ ಎರಡು ರೇಖೆಗಳು ಬಂದು ಸೇರಿದ್ದರೆ ಈ ರೇಖೆ ಹೀಗೆ ಇಲ್ಲಿಗೆ ಹೋಗಿ ಸೇರಿದ್ದರೆ ಸೂರ್ಯರೇಖೆಗೆ ಇವರು ಐ ಎ ಎಸ್ ಐ ಪಿ ಎಸ್ ಅಂತಹ ಕೆಲಸಗಳ ಆಡಳಿತಾತ್ಮಕ ಕೆಲಸಗಳಲ್ಲಿ ಹೆಚ್ಚಿನ ಅನುಭವ ಪಡೆದು ಹೆಚ್ಚಿನ ಉದ್ಯೋ ಅಧಿಕಾರವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಐ ಇ ಎಸ್ಸು ಐ ಪಿ ಎಸ್ಸು ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿ ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು ಹೀಗೆ ಹಲವು ವಿಧದಲ್ಲಿ ನಾವು ಯಾವ ವ್ಯಕ್ತಿಗೆ ಯಾವ ಕೆಲಸ ಸಿಗಬೋದು ಎಂತಹ ಕೆಲಸ ಸಿಗ್ಬೋದು ಮಾಡುತ್ತಿರುವ ಕೆಲಸದಿಂದ ಅವರಿಗೆ ಈಗ ಏನಾಗುತ್ತದೆ ಮುಂದೆ ಏನಾಗುತ್ತೆ ಎಂಬುದನ್ನು ತಿಳಿಯಬಹುದು ಅದಕ್ಕಾಗಿ ನಿಮ್ಮ ಹಸ್ತಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಅದಕ್ಕಾಗಿ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಹಲವರು ತಮ್ಮ ಭವಿಷ್ಯ ತಿಳಿಯುವಂತಹ ವಿಚಾರಗಳ ಬಗ್ಗೆ ನಮ್ಮ ಹತ್ರ ಕೇಳುತ್ತಿದ್ದಾರೆ ಅವರಿಗೆ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲೇ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಬಹುದು ಅದಕ್ಕಾಗಿ ನಾವು ನೀವು ಈ ನಂಬರಿಗೆ ಮೆಸೇಜ್ ಕಳಿಸ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲೇ ನೀವು ನೋಡಬಹುದು ಇದು ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗೆ ಮಾತ್ರ ಬೇರೆ ಯಾರು ಇದಕ್ಕೆ ಫೋನ್ ಮಾಡಬೇಡಿ ಫೋನ್ ಮೆಸೇಜು ಕಳಿಸ್ಬೇಡಿ ಯಾಕಂದರೆ ಆಸಕ್ತಿ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದ್ದವರು ಮಾತ್ರ ಇದನ್ನು ಬಳಸಿಕೊಳ್ಳಬೇಕು ಯಾಕಂದರೆ ಬೇರೆ ಬೇರೆ ಜನಗಳು ಏನೇನೋ ಫೋನ್ ಮಾಡಿ ತಿಳಿಸಿದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಬೇರೆ ಕೆಲಸದಲ್ಲಿರ್ತೇವೆ ನಮ್ಮ ಕೆಲಸಕ್ಕೂ ತೊಂದರೆ ನಮ್ಮ ಸಮಯವನ್ನು ವ್ಯರ್ಥ ಮಾಡುವಂತಾಗುತ್ತೆ ಅದರಿಂದ ಆಸಕ್ತಿ ಮತ್ತು ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮೆಸೇಜ್ ಕಳಿಸಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ